ಸ್ನೇಹಿತರೆ ಈ ದೇಹ ಇದೆಯಲ್ಲ ಆ ದೇಹದ ಹೈಟು ಕಲರು ಇದಕ್ಕೆಲ್ಲ ರೀಸನ್ನು ನಾವೇ ಆಗಿರ್ತೀವಿ ಅಂತ ಅಲ್ಲ ಇದಕ್ಕೆ ಹೆರಿಡಿಟಿ ತುಂಬ ಇಂಪಾರ್ಟೆಂಟ್ ಅನುವಂಶೀಯತೆ ಇದೆಯಲ್ಲ ಅನುವಂಶೀಯತೆ ಕಾರಣಕ್ಕೆ ನಾವು ಎಷ್ಟು ಹೈಟ್ ಇರಬೇಕು ಎಷ್ಟು ದಪ್ಪ ಇರಬೇಕು ಇವೆಲ್ಲ ಡಿಸೈಡ್ ಆಗಿರುತ್ತೆ ಅಥ್ಲೆಟಿಕ್ ಬಾಡಿ ಇರಬೇಕಾ ಪೈಥಿಕ್ ಬಾಡಿ ಇರಬೇಕಾ ಇವೆಲ್ಲ ಹೆರಿಡಿಟರಿ ಬಂದುಬಿಡತ್ತೆ ಅದು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತಲ್ಲ ಒಬ್ಬ ಡುಮ್ ಡುಂಬಕ್ಕೆ ಇದ್ದಾನೆ ಅಂತ ಅಂದ್ಕೊಡ್ಲೆ ಆತನಿಗೆ ಕಾರಣ ಅವನೇನೋ ತಿಂದು ತಿಂದು ಬೆಳೆದ್ಬಿಡ್ತದೆ ಅಂತ ನೀವು ಅಂದ್ಕೋತಿರಲ್ಲ ದಿಸ್ ಇಸ್ ರಾಂಗ್ ಅದಕ್ಕೆ ಹೆರಿಡಿಟಿ ಕಾರಣ ಆಗಿರುತ್ತೆ ಸೋಶಿಯೋ ಎಕಾನಮಿಕ್ ಎನ್ವೈರಮೆಂಟ್ ಸಾಮಾಜಿಕ ಆರ್ಥಿಕ ಪರಿಸರ ಕೂಡ ಇದಕ್ಕೆ ಕಾರಣ ಆಗಿರುತ್ತೆ ಅಂದರೆ ಅವು ಚಿಕ್ಕ ಹುಡುಗ ಇದ್ದಾಗ ಅವರಿಗೆ ಬೇಕಾದ ನ್ಯೂಟ್ರಿಷನ್ ಸಪ್ಲೈ ಮಾಡೋಕ್ಕಾಯ್ತಾ ಮಾಡೋಕೆ ಆಗದೇ ಇದ್ದಾಗ ತುಂಬ ತೆಳುವಾಗಿ ಕಡ್ಡಿ ಕಡ್ಡಿ ರೂಪದಲ್ಲಿ ಬೆಳ್ಕೊಂಡಿರ್ತಾರೆ ಅದು ಓವರ್ ಸಪ್ಲೈ ಆದಾಗ ಬೊಜ್ಜು ಬೊಜ್ಜಾಗಿ ಬೆಳ್ಕೊಂಡಿರ್ತಾರೆ ಆ ಪರಿಸರ ಕೂಡ ದೈಹಿಕತೆಗೆ ಕಾರಣ ಆಗಿರುತ್ತೆ ಪರ್ಸ್ನಲ್ ಹ್ಯಾಬಿಟ್ಸ್ಗಳು ಕೂಡ ಡಿಸೈಡ್ ಆಗುತ್ತೆ ಫುಡ್ ಯಾವ ಥರ ಫುಡ್ ಇದೆ ಆ್ಯಂಡ್ ದೆನ್ ದೈಹಿಕ ಚಟುವಟಿಕೆಗಳು ಏನು ಮಾಡ್ತಾರೆ ಅಥವಾ ಮಾಡ್ತಾ ಇಲ್ಲ ಕೆಲವೊಂದು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ ಆ ಮೆಡಿಸಿನ್ಸ್ ಕಾರಣಕ್ಕೆ ಆಟೋಮೆಟಿಕ್ಲಿ ಆ ಆಕಾರಕ್ಕೆ ಬಂದುಬಿಡ್ತಾರೆ ಮಾನಸಿಕ ಅಸ್ವಸ್ಥೆಗಳು ಅಂತರ್ಸ್ರಾವಕ ಗ್ರಂಥಿಗಳು ಅಂದರೆ ಆ್ಯಂಡೋಕ್ರನ್ ಗ್ಲ್ಯಾಂಡ್ಸ್ಗಳು ಕೆಲವು ರಿಲೀಸ್ ಮಾಡುತ್ತಲ್ಲ ಹಾರ್ಮೋನ್ಸು ಆ ಹಾರ್ಮೋನ್ಸ್ಗಳಿಂದ ಕೂಡ ಇದಾಗುತ್ತೆ ಕೆಲವು ಹೆಣ್ಮಕ್ಳು ಅವರು ಕರೆಕ್ಟ್ ಇರ್ತಾರೆ ಮದುವೆ ಮದುವೆ ನಂತರ ಏನು ಡೆಲಿವರಿ ಎಲ್ಲ ಆಗುತ್ತೆ ಆ ಟೈಮ್ನಲ್ಲಿ ಅವರಿಗೆಲ್ಲಿ ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಆಗುತ್ತೆ ಆ ನಂತರ ಅವರು ಕಂಟ್ರೋಲ್ ತಪ್ಪಿ ದೇಹದ ಬೆಳವಣಿಗೆ ಆಗ್ತಾ ಬರುತ್ತೆ ಹೀಗೆ ಈ ಬೇರೆ ಬೇರೆ ಡೈಮೆನ್ಷನ್ ಬೇರೆ ಬೇರೆ ರೀಸನ್ಗೆ ನಮ್ಮ ದೇಹದ ಆಕಾರ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ಏನೋ ಕಾರಣ ಇಟ್ಕೊಂಡು ಅದನ್ನು ಹಂಗಿಸುವಂಥದ್ದು ಹಿಯಾಳಿಸುವಂಥದ್ದು ಮಾಡಬಾರ್ದು ಈ ಬಾಡಿ ಶೇಮಿಂಗ್ನ ಪರಿಣಾಮಗಳಂತೂ ವಿಭಿನ್ನವಾಗಿ ವಿಚಿತ್ರವಾಗಿದ್ದಾವೆ ಈ ಬಾಡಿ ಶೇಮಿಂಗ್ ಕಾರಣಕ್ಕೆ ತುಂಬ ಹುಡುಗರು ನಾಚಿಕೆ ಸ್ವಭಾವ ಬೆಳೆಸ್ಕೋತಾರೆ ಹೆಣ್ಮಕ್ಳು ಗಂಡುಮಕ್ಕಳು ಈ ಸ್ಟೇಜ್ ಫಿಯರ್ ಸ್ಟೇಜ್ ಕರ್ರೇಜ್ ಇವೆಲ್ಲ ಹೇಳ್ತೀವಲ್ಲ ಸ್ಟೇಜ್ ಫಿಯರಲ್ಲಿ ಮೊದಲೇ ತಮ್ಮ ಬಾಡಿ ಶೇಮಿಂಗ್ ತಮ್ಮ ಬಗ್ಗೆ ತಮಗೆ ಕಾನ್ಫಿಡೆನ್ಸ್ ಇರಲ್ಲ ತನ್ನ ಧ್ವನಿ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ ತನ್ನ ಹೈಟ್ ಬಗ್ಗೆ ಕಾನ್ಫಿಡೆನ್ಸ್ ಇರೋಲ್ಲ ಈ ಮೇಜರ್ ಈ ರೀಸನ್ಗೆ ಆ ಹುಡುಗರು ಎಕ್ಸ್ಪ್ಲೋರ್ ಆಗೋದೇ ಇಲ್ಲ ತಮ್ಮ ಬಗ್ಗೆ ತಾವು ಎಷ್ಟು ಕೆಪ್ಯಾಸಿಟಿ ಇದೆ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ನಾಚಿಕೆ ಸ್ವಭಾವ ಬೆಳೆಸ್ಕೋತಾರೆ ಖಿನ್ನತೆಗೊಳಗಾಗ್ತಾರೆ ತಿನ್ನುವ ಅಸ್ವಸ್ಥತೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ ತಾನು ತಳ್ಳಗಿದ್ದೀವಿ ಅನ್ನೋ ಕಾರಣಕ್ಕೆ ಜಾಸ್ತಿ ಜಾಸ್ತಿ ತಿನ್ನುವಂಥದ್ದು ತಾನು ದಪ್ಪಿನ ಕೈಕೆ ತಿನ್ನೋದನ್ನು ಅವಾಯ್ಡ್ ಮಾಡುವಂಥದ್ದು ಇದು ತಿನ್ನುವ ಡಿಸಾರ್ಡರ್ ಗುಣ ಗುರಿ ಆಗ್ತಾರೆ ತನ್ನ ದೇಹದ ಬಗ್ಗೆ ಅಸಮಾಧಾನ ಇದೇನಪ್ಪ ದೇಹ ಸರಿ ಇಲ್ಲ ಇದು ನೋಡ್ಬೋದು ನೀವು ಆ ಪೊಲೀಸ್ ಕಾನ್ಸ್ಟೇಬಲ್ಲು ಪಿ ಎಸ್ ಐ ಎಲ್ಲ ರಿಕ್ರೂಟ್ಮೆಂಟ್ ನಡೆಯೋ ಟೈಮಲ್ಲಿ ಸಾವಿರ ಸಾವಿರ ಅಭ್ಯರ್ಥಿಗಳು ಹೈಟ್ ಇಲ್ಲ ಅನ್ನೋ ಕಾರಣಕ್ಕೆ ರಿಸೆಕ್ಟ್ ಆಗ್ತಾ ಇರ್ತಾರೆ ಚೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗ್ತಾ ಇರ್ತಾರೆ ಆ ರಿಸೆಕ್ಟ್ ಆಗಿ ಹೋದ ಕೆಲವು ದಿನಗಳವರೆಗೆ ಆ ಯುವಕ ಯುವತಿಯರಿಗೆ ತಮ್ಮ ದೇಹದ ಬಗ್ಗೆನೇ ಒಂದು ಕೆಟ್ಟ ಅಸಮಾಧಾನ ಇದು ಎಂಥ ದೇಹ ಇದು ಯಾಕೆ ನಾನು ನನ್ನ ಜೀವ ಇದರೊಳಗಿದೆಯೋ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋ ಸ್ಥಿತಿಗೆ ಬಂದಿರ್ತಾರೆ ಕಡಿಮೆ ಸ್ವಾಭಿಮಾನ ಸೆಲ್ಫ್ ಎಸ್ಟೀಮ್ ಕೂಡ ಕಡಿಮೆ ಆಗಿರುತ್ತೆ ಆತಂಕ ಕ್ರಿಯೇಟ್ ಆಗುತ್ತೆ ದೇಹದ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತೀನಿ ನೆಕ್ಸ್ಟ್ ಅದನ್ನು ವಿವರಣೆ ಮಾಡ್ತೀನಿ ಮತ್ತು ಇದು ತುಂಬ ತೀವ್ರತೆಗೆ ಹೋದಾಗ ಸ್ವಯಂ ಹಾನಿ ಆತ್ಮಹತ್ಯೆಯ ಅಪಾಯ ಕೂಡ ಇದೆ ಈ ಟೀನೇಜ್ ಯುವಕರ ಆತ್ಮಹತ್ಯೆಗೆ ನಾಲ್ಕನೇ ದೊಡ್ಡ ರೀಸನ್ ಫೋರ್ತ್ ಹೈಯೆಸ್ಟ್ ರೀಸನ್ ಯಾವುದು ಅಂತಂದರೆ ಈ ಬಾಡಿ ಶೇಮಿಂಗ್ ಅಂತೇಳಿ ಒಂದು ಕ್ರೈಮ್ ರಿಪೋರ್ಟಲ್ಲಿ ನಮಗೆ ಸಿಗತ್ತೆ ಹಾಗಾಗಿ ಜೀವನದ ಕಳಪೆ ಗುಣಮಟ್ಟಕ್ಕೂ ಕಾರಣ ಆಗುತ್ತೆ ಅಂದರೆ ಅವರಿಗೆ ಎಲ್ಲ ಸೌಲಭ್ಯ ಇದ್ದರೂ ಅದನ್ನು ರೆಡಿ ರೆಡಿರಲ್ಲ ನನಗೆ ಏನು ಬಿಡು ಬಾಡಿ ಶೇಮಿಂಗ್ ಆಗ್ತಾ ಇರುತ್ತೆ ನಾನು ಇದನ್ನೆಲ್ಲ ಯಾಕೆ ಬಳಸ್ಕೋಬೇಕು ಅನ್ನೋ ಸ್ಥಿತಿ ಮಾನಸಿಕ ಯಾತನೆ ಮೆಂಟಲ್ ಸ್ಟ್ರೆಸ್ಗಳಿಗಾಗ್ತಾರೆ ಜೊತೆಗೆ ರ್ಯಾಗಿಂಗ್ ಕಾಲೇಜ್ಗಳಲ್ಲಿ ರ್ಯಾಗ್ಗಳಾಗ್ತಾರೆ ಟೀಸ್ಗಳಾಗ್ತಾರೆ ಇವೆಲ್ಲ ಈ ಬಾಡಿ ಶೇಮಿಂಗ್ನ ಪರಿಣಾಮಗಳು ಇದು ಆಗೋದ್ರಿಂದ ಎಷ್ಟೋ ಯುವ ಜನರು ತಮ್ಮ ಆತ್ಮವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ತಮ್ಮ ಕೆಪಾಸಿಟಿ ತಾವು ಗುರುತಿಸ್ಕೋತಾ ಇಲ್ಲ ತಾವು ಸಮಾಜದೊಂದಿಗೆ ಮುನ್ನುಗ್ಗಿ ಬರೋದಕ್ಕೆ ಹಿಂಜರಿತಾ ಇದ್ದಾರೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೋತಾ ಇದ್ದಾರೆ ಹಾಗಾಗಿ ಬಾಡಿ ಶೇಮಿಂಗನ್ನು ನಾವು ಮಾಡಬಾರ್ದು ನಮ್ಮ ಬಗ್ಗೆ ನಾವು ಕೂಡ ಕೀಳು ತಿಳ್ಕೋಬಾರ್ದು ಓಕೆ ಸ್ನೇಹಿತರೆ ದೇಹ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತಂದರೆ ಕನ್ನಡಿ ಮುಂದಿತ್ಕೊಂಡು ನಾನಾ ಇದು ಅಂತ ಅಂದ್ಕೊಳ್ತಾ ಇರ್ತಾರೆ ಮತ್ತು ಈ ಸೈಡಲ್ಲಿ ಈ ಸೈಡಲ್ಲಿ ಪದೇ ಪದೇ ಕನ್ನಡಿ ನೋಡ್ಕೊಳ್ಳೋದು ಹೀಗಾಗಿಬಿಟ್ಟಿದ್ಯಾಂಗಾಗಿಬಿಟ್ಟಿದ್ಯಾ ಅಂದ್ಕೊಳೋದು ಇದನ್ನು ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತೀವಿ ಇದು ಬೇರೆ ಬೇರೆ ದಪ್ಪ ತಿಳು ಎಲ್ಲ ಕಾರಣಕ್ಕೂ ಕನ್ನಡಿ ಮುಂದಿತ್ಕೊಂಡು ನಾನು ಹೀಗಾಗಿ ಹೀಗಾಗಿದ್ದೀನ ಕೊರೋಗ್ತಾ ಇರೋಂಥದ್ದು ಹಾಗಾಗಿ ತುಂಬ ಹೊತ್ತು ಕನ್ನಡಿ ಮುಂದಿತ್ಕೊಂಡು ತಮ್ಮ ಬಗ್ಗೆ ತಾವು ಪ್ರೌಡ್ ಪಡ್ತಾ ಇದ್ದರೆ ನೋ ಪ್ರಾಬ್ಲಮ್ ತಮ್ಮ ಬಗ್ಗೆ ತಾವು ಇನ್ಫೀರಿಯಾರಿಟಿ ಬೆಳೆಸ್ಕೋತಾ ಇದ್ದಾರೆ ಅಂತಂದರೆ ಅದು ಡಿಸ್ಮಾರ್ಫಿಕ್ ಡಿಸಾರ್ಡರ್ ಕಾನ್ಸೆಪ್ಟ್ ಇದೆ ಅನ್ನೋದು ಕೂಡ ನಾವು ಜಾಗೃತೆಯಿಂದ ಗಮನಿಸಬೇಕಾಗತ್ತೆ ಜೊತೆಗೆ ಈ ಬ್ಯೂಟಿ ಆ್ಯಂಡ್ ಸ್ಕಿನ್ ಕಲರ್ ರಿಲೇಟೆಡ್ ಆಗಿ ತುಂಬ ಹಿಂದೆ ಓದಿದೊಂದು ಆರ್ಟಿಕಲ್ ನೆನಪಾಯಿತು ಅದನ್ನು ನಾನು ಹುಡುಕಿ ತೆಗೆದುಕೊಂಡು ಆ ಪದ ನಿಮ್ಮ ಜೊತೆ ಕೂಡ ಚರ್ಚೆ ಮಾಡ್ತಾಯಿದ್ದೀನಿ ರಾಮ್ ಮನೋಹರ್ ಲೋಹಿಯಾ ಒಬ್ಬ ವಿಚಾರವಾದಿ ಚಿಂತಕ ಇವರು ಹೇಳ್ತಾರೆ ಯುರೋಪಿನ ಬೆಳ್ಳಗಿನ ಚರ್ಮದ ಜನರು ಮೂರು ಶತಮಾನಗಳ ಕಾಲ ಪ್ರಪಂಚದ ಮೇಲೆ ಪ್ರಾಭಾವ್ಯ ಹೊಂದಿರ್ತಾರೆ ಆ ಕಾರಣಕ್ಕೆ ಬಿಳಿಯ ಬಣ್ಣಕ್ಕೆ ಹೆಚ್ಚು ಜಗತ್ತಿನಾದ್ಯಂತ ಪ್ರಾಧಾನ್ಯತೆ ಇರಬಹುದು ಅಂತ ಅವ್ರ ವಾದ ಏನೀಗ ವೈಟ್ ಕಲರ್ಗೆ ಹೆಚ್ಚು ಗೌರವ ವೈಟ್ ಮೆನ್ಸ್ ಬರ್ಡನ್ ಎಲ್ಲ ಕರಿತೀವಿ ಬಿಕಾಸ್ ಯುರೋಪಿಯನ್ ಬಿಳಿ ಚರ್ಮದವರು ಆಳ ಚರ್ಮದವರು ಆಳಿದ್ರು ಅಂತ ಅದೇ ಪ್ಲೇಸಲ್ಲಿ ಆಫ್ರಿಕಾದ ಏನಾದರೂ ಕಪ್ಪು ಜನಗರು ಆಳಿದ್ದಲ್ಲಿ ಸೌಂದರ್ಯದ ಮಾನದಂಡಗಳೇ ಚೇಂಜ್ ಆಗಿಬಿಡ್ತಾ ಇದ್ವೇನೋ ಜಗತ್ತಿನಲ್ಲಿ ಕಪ್ಪನ್ನು ಆರಾಧಿಸ್ತಿದ್ರೇನೋ ಅಂತ ಅವರು ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಜೊತೆಗೆ ರಾಜಕೀಯವೂ ಕೂಡ ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಅವರು ಅಂದರೆ ಅಧಿಕಾರ ಅದರಲ್ಲೂ ವಿಶೇಷವಾಗಿ ಅಸಾಮಾನ್ಯ ಅಧಿಕಾರ ಇರೋದು ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತೆ ಇದಕ್ಕೆ ನಾನು ಅಂದ್ಕೊಳ್ಳೋದು ಇಂಡಿಯಾದಲ್ಲಿ ನೆಹರೂಜಿಯವರು ರೂಲ್ ಮಾಡೋ ಟೈಮಲ್ಲಿ ನೆಹರು ಕುರ್ತಾ ಅಂತ ನೆಹರು ಕುರ್ತಾ ಅನ್ನೋದೇ ಒಂದು ಫ್ಯಾಷನ್ ಎಲ್ಲ ರಾಜಕಾರಣಿಗಳು ಆ ನೆಹರು ಕುರ್ತಾವನ್ನು ವೇರ್ ಮಾಡೋವಂಥ ಒಂದು ಕಲ್ಚರ್ ಕ್ರಿಯೇಟ್ ಆಗಿತ್ತು ಅದೇ ರೀತಿ ಈಗ ಮೋದಿ ಕುರ್ತಾಗಳು ಹೇಳ್ತೀವಿ ನಾವು ಮೋದಿಯವರು ಹಾಕುವಂಥ ವೇಸ್ಟ್ ಕೋಟ್ಗಳು ಆ ಮಾಡೆಲಲ್ಲಿ ಬಹುತೇಕ ರಾಜಕಾರಣಿಗಳು ಧರಿಸ್ತಾ ಇರ್ತಾರೆ ಅಂದರೆ ಈ ಬ್ಯೂಟಿ ಅನ್ನೋದು ಹೈಯೆಸ್ಟ್ ಅಧಿಕಾರ ಇದ್ದ ರೀತಿಯಲ್ಲಿ ಅದೇನೇ ನಾವು ಬ್ಯೂಟಿ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ ಬೆಳಿಯರು ಆಳಿದ ಕಾರಣಕ್ಕೆ ವೈಟ್ ಸ್ಕಿನ್ ಕಲರ್ ಈಸ್ ಗ್ರೇಟ್ ಅನ್ನೋದು ಅಥವಾ ಯಾರೋ ಹೈಯೆಸ್ಟ್ ಅಧಿಕಾರಶಾಹಿ ಧರಿಸುವಂಥ ಉಡುಪು ವೇಷಭೂಷಣವನ್ನು ಹೈಯೆಸ್ಟ್ ಮಾಡೆಲ್ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಆಗುತ್ತೆ ಅನ್ನೋದು ರಾಮ್ ಮೋ ಲೋಹ ಮನೋಹರ್ ಲೋಹಿ ಅವರ ಒಂದು ಚಿಂತನೆಯಾಗಿತ್ತು ಓಕೆ ಸ್ನೇಹಿತರೆ ಈ ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಇದೆಯಲ್ಲ ಇದು ಈ ಬಾಡಿ ಶೇಮಿಂಗ್ ಕಾರಣಕ್ಕೆ ಇಷ್ಟು ವಿಸ್ತೃತವಾಗಿ ಬೆಳೆದಿರೋದು ಈ ಒಬ್ಬ ಹೆಣ್ಮಗು ಇದೆ ನಮ್ಮ ಮನೆಯಲ್ಲಿ ಅಂದರೆ ಆ ಹೆಣ್ಮಗುವಿನ ಟೇಬಲಲ್ಲಿ ನೋಡಿ ಒಂದು ಹತ್ತು ಐಪ್ಪತ್ತು ಮೂವತ್ತು ಥರದ ಕಾಸ್ಮೆಟಿಕ್ಗಳಿರ್ತವೆ ಇಲ್ಲ ಸರ್ ನಮ್ಮದು ಹಳ್ಳಿ ಮನೆ ನಾವು ಬಡವರು ಏನೂ ಇಲ್ಲ ಅಂತ ಅಂದರು ಸಣ್ಣದಾದ ಒಂದು ಕ್ರೀಮು ಪೌಡರು ಲಿಪ್ಸ್ಟಿಕ್ಕು ಐಲೈನರು ಏನಾದರೂ ಒಂದು ನಾಲ್ಕೈದಾದರೂ ಇದ್ದೇ ಇರುತ್ತೆ ಏನೂ ಇಲ್ಲದ ಮನೆಗಳು ಭಾರತದಲ್ಲಿ ಇಲ್ಲವೇ ಇಲ್ಲ ಏನು ಅನ್ಬೇಕು ಆ ಮಟ್ಟಕ್ಕೆ ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಬೆಳ್ಕೊಂಡು ನಿಂತ್ಕೊಂಡಿದೆ ತುಟಿ ಅಂದರೆ ಅದು ಪಿಂಕ್ ಮ್ಯಾರಿಯೂನು ರೆಡ್ ರೆಡ್ ಆಗಿ ಕಾಣಬೇಕು ಅದು ಡಾರ್ಕಾಗಿ ಕಾಣಬಾರ್ದು ಅನ್ನೋಂಥ ಕಾನ್ಸೆಪ್ಟು ಮುಖ ಅಂದರೆ ವೈಟ್ ವೈಟ್ ಆಗಿ ಕಾಣಬೇಕು ಅನ್ನೋದು ಹುಬ್ಬು ಹೀಗೆ ಇರಬೇಕು ಅನ್ನೋದು ಇದೆಲ್ಲ ಯಾರು ಫ್ರೇಮ್ ವರ್ಕ್ ಮಾಡಿದ್ರೂ ಗೊತ್ತಿಲ್ಲ ಬಟ್ ಆ ಫ್ರೇಮ್ ವರ್ಕ್ ಥರ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಲ್ಲ ಇದು ಕಾಸ್ಮೆಟಿಕ್ ಆ್ಯಂಡ್ ಬ್ಯೂಟಿ ಇಂಡಸ್ಟ್ರಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಜೊತೆಗೆ ಈ ಫಿಟ್ನೆಸ್ ಕೂಡ ಅಷ್ಟೇ ಈ ಫಿಟ್ನೆಸ್ ಕೂಡ ಬಾಡಿ ಶೇಮಿಂಗ್ನ ಭಾಗವಾಗಿ ಬೆಳೀತಾ ಇರೋದು ಎಷ್ಟು ದೊಡ್ಡ ಇಂಡಸ್ಟ್ರಿ ನೋಡಿರ್ಬೋದು ಒಂದು ಕಡೆ ವೆಯ್ಟ್ ಲಾಸ್ ಅಂತ ಅಡ್ವರ್ಟೈಸ್ ಇರುತ್ತೆ ಇನ್ನೊಂದು ಕಡೆ ವೆಯ್ಟ್ ಗೇನ್ ಅಂತ ಇರುತ್ತೆ ವೆಯ್ಟ್ ಲಾಸ್ ಸಾಮಾನ್ಯವಾಗಿ ಹೆಣ್ಮಕ್ಳು ಕಡೆ ತೋರಿಸಿ ವೆಯ್ಟ್ಗೆ ನಾನು ಫಿಟ್ನೆಸ್ ಆಗುವಂಥದ್ದು ಗಂಡ್ಮಕ್ಳದ್ದು ಎಲ್ಲ ಅಡ್ವರ್ಟೈಸಲ್ಲಿ ಈ ಥರ ಕಾಣ್ತಾ ಇರುತ್ತೆ ಅಂದರೆ ನೀನೇನು ಮೆಸ್ಸುಲಿನ್ ಬಾಡಿ ಹೊಂದಬೇಕು ಅಂದರೆ ವೆಯ್ಟ್ ಗೇನ್ ಮಾಡ್ಕೋಬೇಕು ಫುಲ್ ಪವರ್ಫುಲ್ ಬಾಡಿ ಆಗಿರಬೇಕು ಅಂತ ಹೇಳೋದನ್ನು ತೋರಿಸುವಂಥದ್ದು ಅದಕ್ಕೆ ಈ ಪೌಡ್ರ್ ತಗೋ ಈ ಒಂದು ಟಾನಿಕ್ ತಗೋ ಈ ಅಡ್ವಟೈಸ್ಗಳು ಆ ದುಡ್ಡು ಇಷ್ಟಿಷ್ಟು ಪೇಜ್ ಅಡ್ವಟೈಸ್ ಇರುತ್ತದು ಒಂದೊಂದು ಅಡ್ವಟೈಸ್ಗೆ ಲಕ್ಷಾಂತರ ಖರ್ಚು ಮಾಡ್ತಾ ಇರ್ತಾರೆ ಅಂದರೆ ಎಷ್ಟು ದೊಡ್ಡ ಇಂಡಸ್ಟ್ರಿ ಇಂಡಸ್ಟ್ರಿಯಾಗಿದ್ದು ಬೆಳೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಹೋದಾಗ ಜೊತೆಗೆ ಇನ್ನೊಂದು ಇದೆ ಕಾಸ್ಮೆಟಿಕ್ ಸರ್ಜರಿ ಇದೆಲ್ಲ ಫುಡ್ಡು ಅದು ಇದು ಆಯಿತು ಈಗ ಹೊಸದಾಗಿ ಬಂದಿರೋದು ಈಗ ರೀಸೆಂಟಾಗಿ ಏನು ನಮ್ಮದು ನಟಿ ಕನ್ನಡದ ನಟಿಯನ್ನು ಕಳ್ಕೊತೀವಿ ಇದು ಕಾಸ್ಮೆಟಿಕ್ ಸರ್ಜರಿ ರೀಸನ್ ಆ ಫ್ಯಾಟನ್ನು ರಿಮೂವ್ ಮಾಡುವಂಥ ಸರ್ಜರಿ ಮಾಡೋಕ್ಕೋಗಿ ಲಂಗ್ಸಲ್ಲಿ ಬ್ಲಾಕೇಡ್ಗಳಾಗಿ ಕಾರ್ಡಿಯಾಕ್ ಅರೆಸ್ಟಾಗಿ ಆಕೆ ನಿಧನ ಆಗ್ತಾರೆ ಅಂದರೆ ನಾವು ಫ್ಯಾಟ್ ರಿಮೂವ್ ಮಾಡೋವಂಥದ್ದು ತುಟಿಯಸ್ ಶೇಪ್ ಚೇಂಜ್ ಮಾಡೋದು ನೋಸ್ ಶೇಪ್ ಚೇಂಜ್ ಮಾಡುವಂಥದ್ದು ಬ್ರೆಸ್ಟ್ ಶೇಪನ್ನು ಚೇಂಜ್ ಮಾಡೋವಂಥದ್ದು ಮಲ್ಟಿಪಲ್ಲಾಗಿ ಸರ್ಜರಿಗಳಿದ್ದಾವೆ ಎಲ್ಲ ಮಾಡುವಂಥ ದೊಡ್ಡ ಉದ್ಯಮ ಇದೆ ಭಾರತದಲ್ಲಿ ಅದು ಯಾವ ಮಟ್ಟಕ್ಕಿದೆ ಅಂತಂದರೆ ರೀಸೆಂಟ್ ಸರ್ಚ್ ಮಾಡಿರೋದು ನಾನಿದು ಎರಡು ಲಕ್ಷ ಕೋಟಿ ರೂಪಾಯಿ ಅಂತ ಕರಿತೀವಿ ಅಂದರೆ ವರ್ಲ್ಡಲ್ಲಿ ಶ್ರೀಮಂತ ದೇಶಗಳು ಬಿಡಿ ಅಮೇರಿಕಾ ಅಮೇರಿಕಾ ಚೀನಾ ಜಪಾನ್ ಬಿಟ್ಟರೆ ಮೂರು ದೇಶ ಬಿಟ್ಟರೆ ನಾಲ್ಕನೇ ರ್ಯಾಂಕಲ್ಲಿ ನಾವೇ ಇದ್ದೀವಿ ಕಾಸ್ಮೆಟಿಕ್ ಮಾರ್ಕೆಟ್ನಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಇದೆ ಇದು ಅಂದರೆ ಈ ಮಾರ್ಕೆಟ್ ಇರೋದೇ ಇದು ಯಾಕೆ ಒಂದು ಕಲರ್ ಕಡೆ ಒಂದು ಫಿಸಿಕ್ ಕಡೆ ನಾವು ತೋರ್ತಾ ಇದ್ದೀವಿ ಅಂದರೆ ಅದರಿಂದ ಮಾರ್ಕೆಟ್ ಇರುತ್ತೆ ಹಾಗಾಗಿ ನಮ್ಮ ದೇಹವನ್ನು ನಾವು ತುಂಬ ಕೀಳಾಗಿ ಕಾಣ್ಕೋಬಾರ್ದು ಅದನ್ನು ಆರಾಧಿಸಬೇಕು ಅದು ಹೇಗೆ ಇರಲಿ ಅದನ್ನು ಆರಾಧಿಸುವಂಥ ಒಂದು ಕಲ್ಚರನ್ನು ನಾವು ಬೆಳೆಸ್ಕೋಬೇಕಾಗತ್ತೆ